ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಟರ್ ಪನ್ನೀರ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ. ನೀವೊಮ್ಮೆ ನಮ್ಮ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಬಟಾಣಿಯ ತುದಿಯನ್ನು ಹೀಗೆ ಮುರ್ಕೊಂಡು ಹೀಗೆ ನೋಡಿ, ಸುಲಭವಾಗಿ ಬಿಡಿಸಲಿಕ್ಕೆ ಬರ್ತದೆ. ಇದು ಎಲ್ಲ ಬಟಾಣಿಯನ್ನು ಕೂಡ ಹೀಗೆ ಸುಲಿದಿಟ್ಕೊಳ್ಳಿ. ಪನ್ನೀರನ್ನು ಸ್ಕ್ವೇರ್ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಮೊದಲಿಗೆ ಈ ಥರವಾಗಿ ಪಾತ್ರೆಯಲ್ಲಿ ಮೂರು ಟೊಮೆಟೊ ಹೀಗೆ ನೋಡಿ, ಒಂದು ಸೈಡಲ್ಲಿ ಹೀಗೆ ನಾಲ್ಕು ಗೆರೆ ಹಾಕಿ, ಹಾಗೆ ಇಡೀ ಟೊಮೆಟೊ ಬೇಯಲಿಕ್ಕೆ ಹಾಕಿ, ಈರುಳ್ಳಿಯನ್ನು ಅರ್ಧ ತುಂಡು ಮಾಡಿ ಇಲ್ಲಿ ಈ ಪಾರ್ಟನ್ನು ತೆಗೆದುಕೊಳ್ಳಿ, ಹಾಗೆ ಹಾಕಿ ಅದನ್ನು ಸಣ್ಣ ಸಣ್ಣದಾಗಿದೆ ಹಾಗಾಗಿ ಮೂರು ಈರುಳ್ಳಿ ಹಾಕ್ತಾ ಇದ್ದೇನೆ, ದೊಡ್ಡದಾದರೆ ಎರಡು ಸಾಕು. ಎರಡು ಬ್ಯಾಡಗಿ ಮೆಣಸು. ಟೊಮೆಟೊ ಮುಳುಗ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳಿ. ಆ ನೀರನ್ನು ಬಿಸಾಡಲಿಕ್ಕಿಲ್ಲ, ಆಮೇಲೆ ನಾವು ಕರಿ ಗ್ರೇವಿ ಮಾಡುವಾಗ ಅದನ್ನು ಯೂಸ್ ಮಾಡ್ತೇವೆ. ಹಾಗಾಗಿ ತುಂಬ ನೀರು ಹಾಕಬೇಡಿ, ಆ ನೀರಲ್ಲಿದ್ರೆ ಫ್ಲೇವರ್ ಎಲ್ಲ ಬಿಟ್ಕೊಂಡಿರ್ತದಲ್ಲ, ಹಾಗಾಗಿ ಅದನ್ನು ಬಿಸಾಡೋದಿಲ್ಲ ನಾವು. ಇದಕ್ಕೆ ಬಟಾಣಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇವೆ. ಇದು ಹಸಿ ಫ್ರೆಶ್ ಬಟಾಣಿ. ಇದು ಬೇಯಲಿಕ್ಕೊಂದು 8-10 ನಿಮಿಷ ಬೇಕಾಗ್ತದೆ. ನೀವು ಫ್ರೋಝನ್ ಹಾಕೋದಿದ್ರೆ ಇದು ಸ್ವಲ್ಪ ಕುದಿ ಬಂದ ಮೇಲೆ ಹಾಕಿ, ಯಾಕೆ ಅಂದರೆ ಫ್ರೋಝನ್ 5 ನಿಮಿಷದಲ್ಲಿ ಬೇಯ್ತದೆ. ಇದಕ್ಕೊಂದು 7-8 ನಿಮಿಷ ಬೇಕಾಗ್ತದೆ ಬೇಯಲಿಕ್ಕೆ, ಹಾಗಾಗಿ 8 ನಿಮಿಷ ಬೇಯಿಸಬೇಕಾಗ್ತದೆ ಇದನ್ನು. ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೇವೆ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಅದನ್ನು ಉಪಯೋಗಿಸ್ಕೊಳ್ಳುವುದು. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಪನ್ನೀರನ್ನು ನಿಧಾನವಾಗಿ ಹಾಕ್ಕೊಳ್ಳಿ. ಇದನ್ನು ಜಾಸ್ತಿ ಏನು ಫ್ರೈ ಮಾಡೋದಿಲ್ಲ ನಾವು, ಸ್ವಲ್ಪ ಕೆಂಪಾಗುವವರೆಗೆ ಮಾತ್ರ. ಹಸಿ ಇಷ್ಟಪಡೋರು ಹಸಿಯನ್ನೇ ಹಾಕ್ಕೊಳ್ಬಹುದು. ಒಂದಕ್ಕೊಂದು ಅಂಟದಾಗೆ ನೋಡಿಕೊಳ್ಳಿ. ಇಷ್ಟು ಯೆಲ್ಲೋ ಕಲರ್ಗೆ ಬಂದರೆ ಸಾಕು. ನಿಮಗಿದು ಸಾಫ್ಟ್ ಆಗಬೇಕು ಅಂತಾದರೆ ಇದನ್ನು ಈಗ ರೂಮ್ ಟೆಂಪರೇಚರ್ ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ಕ್ರಿಸ್ಪಿ ಇದ್ದರೆ ಓಕೆ, ಅಂದರೆ ಇಷ್ಟೇ, ಹೀಗೆ ಇದ್ದರೆ ಆಯ್ತು. ಅದು ಇದು ನೋಡಿ, ಸಾಫ್ಟಾಗೇ ಇದೆ ಇದು. ಹಾಗಾಗಿ ನಾವೇನು ನೀರಲ್ಲಿ ಹಾಕ್ತಾ ಇಲ್ಲ, ಇದನ್ನು ಹೀಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೇವೆ. 8 ನಿಮಿಷ ಆಯಿತು. ಈಗ ನೋಡಿ, ಟೊಮೆಟೊ ಸಿಪ್ಪೆ ಬೇರೆ ಆಗ್ತಾ ಇದೆ, ನಮ್ಮ ಬಟಾಣಿ ಸಹ ಬೆಂದಿದೆ. ಆಮೇಲೆ ಇನ್ನು ಸ್ವಲ್ಪ ಅದು ಗ್ರೇವಿಯಲ್ಲಿ ಬೇಯ್ತದೆ, ಹಾಗಾಗಿ ಸಾಕದು. ತೆಗೀತಾ ಇದ್ದೇನೆ ಇದನ್ನು. ಈ ಪಾತ್ರೆಯಿಂದ ಈರುಳ್ಳಿ ಹಾಗೂ ಟೊಮೆಟೊವನ್ನು ತೆಗೆದು ತಣಿಲಿಕ್ಕೆ ಹಾಕುವ. ಇದನ್ನು ಹೀಗೆ ಸೋಸಿಕೊಳ್ತಾ ಇದ್ದೇನೆ. ಮೆಣಸನ್ನು ಕೂಡ ಇದರ ಜೊತೆಗೇನೆ ರುಬ್ಬಿಕೊಳ್ಳುವ. ಇದೀಗ ತಣ್ಣಗಾಗಲಿ, ಆಮೇಲೆ ಟೊಮೆಟೊ ಸಿಪ್ಪೆ ತೆಗೆಯುವ. ಇದನ್ನು ಟೊಮೆಟೊ ತಣ್ಣಗಾಗಿದೆ ಈಗ. ಇದನ್ನು ನೋಡಿ ಹೀಗೆ ಎಷ್ಟು ಸುಲಭವಾಗಿ ಸಿಪ್ಪೆ ಬರ್ತದೆ ಅಂತೇಳಿ. ಹೀಗೆ ಸಿಪ್ಪೆ ತೆಗೆದುಕೊಳ್ಳಿ. ಇದರಲ್ಲಿ ಈ ತೊಟ್ಟಿನ ಪಾರ್ಟ್ ಇದೆಯಲ್ಲ, ಇದನ್ನು ಹೀಗೆ ಕಟ್ ಮಾಡಿಕೊಳ್ಳಿ. ಇದು ಸಹ ಬೇಡ, ಇಷ್ಟೇ ಸಾಕು ನಮಗೆ. ಎಲ್ಲವನ್ನು ಕೂಡ ಹಾಗೆ ತೆಗೆದುಕೊಳ್ಳಿ. ಇದೆಲ್ಲವನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳುವ. ಮೆಣಸು ಅರ್ಧ ಮಾಡಿ ರುಬ್ಬಲಿಕ್ಕೆ ಸುಲಭ ಆಗ್ತದೆ. ಟೊಮೆಟೊ, ಈರುಳ್ಳಿ. ಈರುಳ್ಳಿ ನೋಡಿ, ಟ್ರಾನ್ಸ್ಪರೆಂಟ್ ಮಾತ್ರ ಆಗಿದೆ ಇದು, ಬ್ರೌನ್ ಕಲರೆಲ್ಲ ಆಗಲಿಲ್ಲ. ಇಷ್ಟಾದರೆ ಸಾಕಿದು. ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ ಇದನ್ನು.
ರುಬ್ಬಲಿಕ್ಕೆ ನೀರೇನು ಹಾಕೋದು ಬೇಡ ಇದಕ್ಕೆ, ಇಷ್ಟು ನುಣ್ಣಗಾದರೆ ಸಾಕು. ನಿಮಗಿದರಲ್ಲಿ ಬೀಜ ಮತ್ತು ಏನಾದರೂ ಚೂರು ಉಳಿದಿದ್ರೆ ಸಿಗಬಾರ್ದು ಅಂತ ಆದರೆ ಇದನ್ನು ಸೋಸಿಕೊಳ್ಳಿ. ಪುನಃ ನಾನು ಸೋಸ್ತಾ ಇಲ್ಲ ಇದನ್ನು. ದಪ್ಪ ತಳದ ಬಾಣಲೆ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಸರಿಯಾಗಿ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗ್ತಾ ಇದ್ದಾಗೆ ಒಂದು ಟೀಸ್ಪೂನ್ ಅಷ್ಟು ಜೀರಿಗೆ, ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೇನೆ. ಒಂದು ಚಾಪ್ ಮಾಡಿದ ಈರುಳ್ಳಿ. ಈರುಳ್ಳಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ, ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕುವ. ಮೊದಲೇ ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಆಮೇಲೆ ಈರುಳ್ಳಿ ಹಾಕಿದರೆ ಈರುಳ್ಳಿ ಕೂಡ ಸರಿಯಾಗಿ ಫ್ರೈ ಆಗುವುದಿಲ್ಲ. ಆಮೇಲೆ ಇದು ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅಡಿ ಕೂತ್ಕೊಳ್ತದೆ, ಹಾಗಾಗಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಾಕಿದರೆ ಅದು ಅಡಿ ಕೂತ್ಕೊಳ್ಳೋದಿಲ್ಲ. ಈರುಳ್ಳಿ ಜೊತೆ ಜೊತೆಗೆ ಇದು ಕೂಡ ಫ್ರೈ ಆಗ್ತದೆ ನೋಡಿ, ಇಲ್ಲದಿದ್ದರೆ ಇದು ಇಲ್ಲಿ ಕೂತ್ಕೊಳ್ತದೆ. ಈರುಳ್ಳಿ ಕೂಡ ಮೆತ್ತಗಾಯಿತು, ಕಲರ್ ಸ್ವಲ್ಪ ಚೇಂಜ್ ಆಯಿತು. ಈಗ ರುಬ್ಬಿದ ಪೇಸ್ಟನ್ನು ಸೇರಿಸ್ಕೊಳ್ಳುವ. ಇದನ್ನೀಗ ಒಂದು 3-4 ನಿಮಿಷದವರೆಗೆ ಫ್ರೈ ಮಾಡಬೇಕು. ಇದು ಕಲರ್ ಚೇಂಜ್ ಆಗಬೇಕು, ಆಮೇಲೆ ಸೈಡಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಶುರು ಆಗ್ತದೆ. ಫುಲ್ ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಶುರು ಆಗುವಲ್ಲವರೆಗೆ ಫ್ರೈ ಮಾಡಬೇಕು. ಒಂದೊಂದು 3-4 ನಿಮಿಷ ಬೇಕಾಗ್ತದೆ ಇದು. ಇದು ನೋಡಿ ಜಾಗ್ರತೆ ಮಾಡಬೇಕು, ಇಲ್ಲದಿದ್ದರೆ ನೋಡಿ ಹೀಗೆ ರಟ್ತದೆ ಇದು. ಈ ಪಾರ್ಟ್ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು. ಸಣ್ಣ ಮಕ್ಕಳೆಲ್ಲ ಇದ್ದರೆ ಹತ್ತಿರ ನಿಲ್ಲಿಸ್ಕೊಳ್ಬೇಡಿ. ಈಗ ಇದು 5 ನಿಮಿಷ ಆಯಿತು, ಇದರಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದು ಗ್ರೇವಿ ರೆಡಿ ಆಯ್ತು. ಈಗ ಇದಕ್ಕೀಗ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1/4 ಟೀಸ್ಪೂನಷ್ಟು ಅರಿಶಿನ, 1/2 ಟೀಸ್ಪೂನಷ್ಟು ಮೆಣಸಿನ ಹುಡಿ, 1 ಟೀಸ್ಪೂನಷ್ಟು ಗರಂ ಮಸಾಲ, 1 ಟೀಸ್ಪೂನಷ್ಟು ಕೊತ್ತಂಬರಿ ಹುಡಿ, 1/2 ಟೀಸ್ಪೂನು ಜೀರಿಗೆ. ಇವೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೆ 1 ನಿಮಿಷ ಹೀಗೆ ಫ್ರೈ ಮಾಡಿಕೊಳ್ಳುವ. ಮೀಡಿಯಂ ಉರಿಯಲ್ಲಿ ಮಾಡಿ, ಉರಿ ತುಂಬ ದೊಡ್ಡ ಇಟ್ಕೊಳ್ಬೇಡಿ. ಒಮ್ಮೆ ಮಸಾಲೆ ಫ್ರೈ ಆದಮೇಲೆ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನಾವು ಉಪ್ಪು ಎಲ್ಲಿ ಕೂಡ ಹಾಕಲಿಲ್ಲ ಇಷ್ಟೊತ್ತವರೆಗೆ, ಯಾವುದನ್ನು ಬೇಯಿಸುವಾಗ ಕೂಡ ಉಪ್ಪು ಹಾಕಿರಲಿಲ್ಲ. ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ತೇನೆ. ಆಗ ಟೊಮೆಟೊ ಬೇಯಿಸಿಟ್ಟ ನೀರು ಹಾಕ್ತಾ ಇದ್ದೇನೆ. ಈಗ ನೋಡಿಕೊಂಡು ಹಾಕಿ ನೀರು, ನನಗೆ ಬೇಯಲಿಕ್ಕೆ ಹಾಕಿದ ಎಲ್ಲ ನೀರು ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೀಗ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ಬೇಯಿಸಿಟ್ಟ ಬಟಾಣಿ ಇದನ್ನು ಹೀಗೆ 1 ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ. ನೀರು ನೋಡಿಕೊಂಡು ಹಾಕಿ, ಬೇಕು ಅಂತಾದರೆ ಸೇರಿಸ್ಕೊಳ್ಳಿ ಬೇಯಿಸಿದ ನೀರು ಕಡಿಮೆ ಆಗ್ತದೆ ಅಂತಾದರೆ. ಇದು ಮತ್ತೆ ತುಂಬ ತೆಳ್ಳಗಾಗಲಿಕ್ಕಿಲ್ಲ, ಇದಕ್ಕೆ ನಾವು ಮಂದಾಗುವಂಥದ್ದು ಏನೇ ಸೇರಿಸ್ತಾ ಇಲ್ಲ ಅಲ್ಲ. ಹಾಗಾಗಿ ಈಗ ಹುರಿದಿಟ್ಕೊಂಡಂತಹ ಪನ್ನೀರ್ ಸೇರಿಸ್ತಾ ಇದ್ದೇನೆ. ಇದನ್ನು 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಬೇಕು.
ಎಲ್ಲ ಫ್ಲೇವರ್ ಬಟಾಣಿಗೆ ಹಾಗೂ ಪನ್ನೀರ್ಗೆ ಎಳಿಬೇಕಲ್ವ, ಹಾಗಾಗಿ 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ ಇದನ್ನು. ಮೇಲಿಂದ ಕಸೂರಿ ಮೇತಿ ಹೀಗೆ ಹುಡಿ ಆಗುವಷ್ಟು ಹುಡಿ ಮಾಡಿ ಹಾಕ್ಕೊಳ್ಳಿ. ಇದೊಳ್ಳೆ ಫ್ಲೇವರ್ ಕೊಡ್ತದೆ. ಮೇಲಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪನ್ನೀರ್ ಮಟರ್ ಗ್ರೇವಿ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.